ಶ್ರೀಮಾನ್ ವೆಂಕಟನಾಥಾರ್್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯ ವರ್ಯೋ ಮೇ ಸನ್ನಿಧತ್ತಾಂ ಸಾ ಹೃದಯ ನಿಗಮಾಂತ ಮಹಾದೇಶ್ಕರ ಶ್ರೀಮದ್ಗೋಪಾಲ ವಿಂಶತಿ ಸ್ತೋತ್ರದ ಅರ್ಥಾನುಸಂಧಾನವನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಐದನೆಯ ಶ್ಲೋಕ हर्तुं कुम्भे विनिहितकरः स्वादुहैयङ्गवीनं दृष्ट्वा दामग्रहणचटुलां मातरुञ्जातरोषां पायादीषत्प्रचलितपदो नापगच्छन्न तिष्ठन् मिथ्या गोपः सपदिनयने मीलयन् विश्वगोप्ता स्वादुहैयङ्गवीनं रुचिकरवाद बेण्णेन हर्तुं ಕದಿಯಲು ಕುಂಭೆ ಬೆಣ್ಣೆಯ ಮಡಕೆಯಲ್ಲಿ ವಿನಿಹಿತ ಇಟ್ಟ ಕೈಯುಳ್ಳವನು ಜಾತರೋಷಾಂ ಕೋಪಗೊಂಡು ದಾಮಗ್ರಹಣ ಚಟುಲಾಂ ಹಗ್ಗವನ್ನೆತ್ತಿಕೊಳ್ಳುವ ಸಡಗರದಲ್ಲಿದ್ದ ಮಾತರಂ ತಾಯಿಯನ್ನು ದೃಷ್ಟ ನೋಡಿ ಈಶತ್ ಪ್ರಚಲಿತ ಪದ ಸ್ವಲ್ಪ ಚಲಿಸಿದ ಕಾಲುಳ್ಳವನಾಗಿ ನಾಪಗಚ್ಚನ್ನು ಓಡಿ ಹೋಗದೆಯೂ ನ ತಿಷ್ಠನ್ ನಿಲ್ಲದೆಯೂ ಇರುವವನಾಗಿ ಸಪದಿ ಕೂಡಲೇ ನಯನೇ ಮೀಲೆಯನ್ನು ಎರಡು ಕಣ್ಣುಗಳನ್ನೂ ಮುಚ್ಚಿಕೊಂಡು ವಿಶ್ವಗೋಪ್ತ ಜಗತ್ತುಗಳಿಗೆ ರಕ್ಷಕನಾದ ಮಿಥ್ಯಾ ಗೋಪ ಕಪಟ ಗೊಲ್ಲವೇಷದ ಶ್ರೀಕೃಷ್ಣನು ಪಾಯಾತ್ ಎಲ್ಲರನ್ನೂ ಕಾಪಾಡಲಿ ತಾಯಿಯಲ್ಲಿ ಮತ್ತು ಗೋಪಿಯರಲ್ಲಿ ನವನೀತವನ್ನು ಗೋಪಾಲನು ಯಾಚನೆ ಮಾಡಿದನು ಅವನ ಬೇಡಿಕೆ ವಿಫಲವಾಯಿತು ಆಗ ಅವರನ್ನು ಒಲಿಸಿಕೊಳ್ಳಲು ಅವರ ಮುಂದೆ ವಿಚಿತ್ರವಾಗಿ ನರ್ತಿಸಿದನು ಆದರೂ ಅವರು ನವನೀತ ಕೊಡಲಿಲ್ಲ ಆಗ ಗೋಪಾಲನು ಅದನ್ನು ಅಪಹರಿಸಲು ಯತ್ನಿಸಿದನು ಇಲ್ಲಿ ಒಂದು ತತ್ವಾರ್ಥವಿದೆ ಇಲ್ಲಿ ದೇಹವೇ ಕುಂಭ ನವನೀತ ದಶೆಯಲ್ಲಿ ಪಡೆದಿರುವ ಮನಸ್ಸನ್ನು ಸ್ವೀಕರಿಸಲು ತನ್ನ ಕಡೆಗೆ ಒಲಿಸಿಕೊಳ್ಳಲು ಈಶ್ವರನೇ ಮೊದಲು ಪ್ರಯತ್ನಿಸುತ್ತಾನೆ ಎಂಬಂತಹ ತತ್ವ ಅರ್ಥವು ಆಗತಾನೇ ಕಡೆದು ಸಿದ್ಧವಾದ ನವನೀತವನ್ನು ಅವನು ಅಪಹರಿಸಲು ಇಚ್ಛಿಸಿದನು ಆಗಲೇ ಅದನ್ನು ಅಪಹರಿಸದಿದ್ದರೆ ಅದರ ಗುಣ ಕಡಿಮೆಯಾದೀತು ಈ ನವನೀತ ಚೋರನನ್ನು ನೋಡಿದ ತಾಯಿ ಅವನನ್ನು ಕಟ್ಟಲು ಉಜ್ಜುಗಿಸುತ್ತಾಳೆ ಈ ಬಂಧನೋದ್ಯಮ ಪುತ್ರ ಸ್ನೇಹಮಯ ಭಾವದಿಂದ ಆದುದು ಮಾತೃಶಾಸನದಿಂದ ಹೆದರಿದ ಶಿಶುವಿನ ಸ್ವಭಾವವು ಇಲ್ಲಿ ಅದ್ಭುತವಾಗಿ ವರ್ಣಿತವಾಗಿದೆ ಮೊದಲು ಓಡಲು ಉಪಕ್ರಮಿಸಿತು ಈ ಶಿಶು ಒಡನೆಯೇ ಆ ಪ್ರಯತ್ನವನ್ನು ನಿಲ್ಲಿಸಿಬಿಟ್ಟಿತು ಹೀಗೆ ಗೋವಿಂದನು ಸ್ಥಿತಿ ಗತಿ ಇವೆರಡರ ನಡುವಣ ಸ್ಥಿತಿಯಲ್ಲಿದ್ದಾನೆ ತಾನೇ ಸಂಕಟದಲ್ಲಿ ಸಿಕ್ಕಿಕೊಂಡು ಗತಿ ಕಾಣದೆ ಹೆದರಿದ ಗೋಪಾಲನು ನಮ್ಮನ್ನೂ ಕಾಪಾಡಲಿ ಎಂದು ಇಲ್ಲಿ ಬೇಡಿದೆ ಅನನ್ಯಾಧೀನನು ಅದ್ವಿತೀಯನೂ ಆದವನು ಗೋಪಾಲನ ವೇಷದಲ್ಲಿದ್ದಾನೆ ಈ ಕಪಟ ಗೋಪಾಲನು ಗೋಪಿಯ ಬಂಧನಕ್ಕೆ ಹೆದರಿಕೊಂಡು ತನ್ನ ಭಕ್ತ ಪರವಶತೆಯನ್ನು ತೋರಿದನು ಈ ಮಿಥ್ಯಾ ಗೋಪನೀಗ ಜಗತ್ತುಗಳನ್ನೆಲ್ಲ ರಕ್ಷಿಸುವ ಒಬ್ಬನೇ ಗೋಪನ ಗೋಪನಾಗಿದ್ದಾನೆ ಎಂದರೆ ರಕ್ಷಕನಾಗಿದ್ದಾನೆ ಭಯದಿಂದ ಕಣ್ಮುಚ್ಚಿದ ಗೋಪಾಲನು ನಮ್ಮನ್ನೆಂತು ರಕ್ಷಿಸಬಲ್ಲನು ಅವನು ವಿಶ್ವಗೋಪ್ತ ಆದುದರಿಂದಲೇ ಅಲ್ಲವೇ ಹೀಗೆ ಈ ಶ್ಲೋಕದಲ್ಲಿ ತಾಯಿಯ ಶಾಸನಕ್ಕೆ ಬೆದರಿ ಕಣ್ಮುಚ್ಚಿ ನಿಂತ ದಿವ್ಯ ಗೋಪಾಲನ ಸುಂದರ ಚಿತ್ರವನ್ನು ಅದ್ಭುತವಾಗಿ ಚಿತ್ರಿಸಿದ್ದಾರೆ ಆಚಾರ್ಯರು ಶ್ಲೋಕ ಆರು ವ್ರಜಯೋಷಿಧವೇದೀಯ ಮಧುರ ಭಾಗ್ಯಮನನ್ಯ ಭೋಗ್ಯಮೀಡೇ ವಸು ದೇವಧೂಸ್ತನ ತತ್ ಕಿ ಬ್ರಹ್ಮಕಿಶೋರ ಭಾವದೃಶ್ಯಂ ಪ್ರಜಯೋಷಿದಪಾಂಗ ವೇದನೀಯಂ ಗೊಲ್ಲತಿಯರ ಕಡೆಗಣ್ಣೋಟಗಳಿಂದ ತಿಳಿಯಲ್ಪಡುವುದು ಮಧುರಾ ಭಾಗ್ಯಂ ಮಧುರಾ ನಿವಾಸಿಗಳ ಭಾಗ್ಯವಾಗಿ ಅನನ್ಯ ಭೋಗ್ಯಂ ಬೇರೆಯವರಿಗೆ ಸೇವಿಸಲು ದೊರಕದುದು ವಸುದೇವ ವಧೂಸ್ತನಂಧಯಂ ವಸುದೇವನ ಮಡದಿಯಾದ ದೇವಕಿಗೆ ಶಿಶುವಾದುದು ಕಿಶೋರ ಭಾವದೃಶ್ಯಂ ಬಾಲರೂಪದಿಂದ ಕಾಣುವುದೂ ಆದ ಅದು ಕಿಮಪಿ ಬ್ರಹ್ಮ ಅಂತಹ ಅನಿರ್ವಚನೀಯವಾದ ಪರಾತ್ಪರ ವಸ್ತುವನ್ನು ಈಡೆ ಸ್ತುತಿಸುತ್ತೇನೆ ಈ ನವನೀತ ಚೋರನನ್ನು ಬಂಧಿಸಲು ಉಜ್ಜುಗಿಸಿದಾಗ ಗೋಪಿಯರೆಲ್ಲ ನೆರೆದರು ಮಧುರೆಯಲ್ಲಿ ಜನಿಸಿದ ಈ ರಾಜಪುತ್ರ ಗೋಪಿಯರ ನಡುವೆ ಸಿಕ್ಕಿಕೊಂಡು ಅವರ ಬಂಧನಕ್ಕೊಳಗಾಗಿದ್ದಾನೆ ಅದೃಶ್ಯವಾದ ಬ್ರಹ್ಮ ವ್ರಜಾಂಗನೇಯರ ಕಟಾಕ್ಷ ವೀಕ್ಷಣಕ್ಕೆ ಗುರಿಯಾಗಿದೆ ದಾಮಬಂಧನವನ್ನೂ ಸಹಿಸಬೇಕಾಗಿದೆ ಇಲ್ಲಿ ಅಪಾಂಗ ವೇದನೀಯಂ ಎನ್ನುವುದಕ್ಕೆ ಅಪಾಂಗ ವೇದನೀಯಂ ಎಂದು ಪಾಠಾಂತರ ಉಂಟು ಆಗ ಒಂದು ತತ್ವಾರ್ಥವು ನಮಗೆ ತಿಳಿಯುತ್ತೆ ಪ್ರಣವೋಧನು ಧನುಃ ಶರೋಹಿಯಾತ್ಮ ಬ್ರಹ್ಮತಲ್ಲಕ್ಷ್ಯ ಮುಚ್ಚತೆ ಶರವತ್ ಶರವತ್ತನ್ಮಯೋ ಭವೇತ್ತೆಂದು ಉಪನಿಷತ್ತು ಸಾರಿ ಹೇಳಿ ಪ್ರಣವವೆಂಬ ಧನುಸ್ಸಿನಲ್ಲಿ ಆತ್ಮನೆಂಬ ಬಾಣವನ್ನು ಹೂಡಿ ಬ್ರಹ್ಮನನ್ನು ವೇದಿಸಬೇಕು ಎಂದು ಹೇಳುತ್ತದೆ ಆದರೆ ಪ್ರಣವೋಚ್ಚಾರಣಕ್ಕೆ ಅನಧಿಕಾರಿಗಳೂ ಉಪಾಸನಕ್ಕೆ ಅನರ್ಹರೂ ಆದ ಗೋಪಿಯರು ಅದೇ ಲಕ್ಷ್ಯವನ್ನು ತಮ್ಮ ಅಪಾಂಗಗಳಿಂದ ವೇದಿಸುತ್ತಿದ್ದಾರೆ ಇಲ್ಲಿ ಇವರ ನಿರತಿಶಯವಾದ ಪ್ರೇಮದ ಭಾವವನ್ನೆಂತು ವರ್ಣಿಸೋಣ ಜನ್ಮಭೂಮಿಯಾದ ಮಧುರೆಯು ಸಹಜವಾಗಿ ಅನುಭವಿಸಬೇಕಾದ ಈ ಭಾಗ್ಯ ಅವನನ್ನುಡಿದು ಮತ್ತೊಂದನ್ನೂ ಬಯಸದ ಅನನ್ಯ ಭಾವನೆಯುಳ್ಳ ಗೋಪ ಗೋಪಿಯರಿಂದ ಅನುಭೂತವಾಯಿತು ವಸುದೇವ ವಧೂಸ್ತನಂದಯಂ ಆದುದರಿಂದ ರಾಜಪುತ್ರಿಯಾದ ದೇವಕೆಯು ಅನುಭವಿಸಬೇಕಾದ ಭಾಗ್ಯ ಗೋಪಿಯರ ಭಾಗ್ಯವಾಗಿದೆ ಹೀಗೆ ಮಧುರೆಯ ಭಾಗ್ಯ ಗೋಕುಲದ ಭಾಗ್ಯವಾದುದೀಗ ಆಶ್ಚರ್ಯ ಅಕರ್ಮವಶ್ಯವೂ ಅನಿರ್ವಚನೀಯವೂ ಆದ ಪರವಸ್ತು ತನ್ನ ಸೌಶೀಲ್ಯದ ಪರಾಕಾಷ್ಠೆಯಿಂದ ಕಿಶೋರ ಭಾವವನ್ನು ತಾಳಿ ಗೋಪಾಲ ಬಾಲನಾಗಿ ಅವತರಿಸಿ ಎಲ್ಲರ ಮುಂದೆಯೂ ಕಂಗೊಳಿಸಿತು ಎಂದು ಈ ಶ್ಲೋಕದಲ್ಲಿ ಅದ್ಭುತವಾಗಿ ಸ್ತೋತ್ರ ಮಾಡಿದ್ದಾರೆ ಆಚಾರ್ಯರು ಶ್ಲೋಕ ಏಳು ಕಂಧರಂಭಯೇನ ಸ್ಮಿತ ಫುಲ್ಲಾಧರ ಪಲ್ಲವಂ ಸ್ಮರೀ ನಿರಾಸಕಂಕಯೋಶ್ಚಿತ್ ವಿಪುಲೋ ಕರ್ಷಕಂಕುಮಾರಂ ಭಯೇನ ಭಯದಿಂದ ಪರಿವರ್ತಿತ ಕಂಧರಂ ಹಿಂದಕ್ಕೆ ನಸುಬಾಗಿದ ಕಂಠವುಳ್ಳವನು ಸ್ಮಿತ ಫುಲ್ಲಾಧರ ಪಲ್ಲವಂ ಮಂದಹಾಸದಿಂದ ಅರಳಿದ ಚಿಗುರಿನಂತಿದ್ದ ಕೆಂದುಟಿಗಳುಳ್ಳವನು ಕಯೋಶ್ಚಿತ್ ಯಾರೋ ಇಬ್ಬರಿಗೆ ಎಂದರೆ ನಳಕೂಬರ ಮಣಿಗ್ರೀವರಿಗೆ ವಿಟಪಿತ್ವ ನಿರಾಸಕಂ ವೃಕ್ಷ ವೃಕ್ಷಜನ್ಮವನ್ನು ಹೋಗಲಾಡಿಸಿದವನು ವಿಪುಲೋಲೂಖಲ ಕರ್ಷಕಂ ದೊಡ್ಡ ವರುಳನ್ನು ಸೆಳೆದುಕೊಂಡು ಹೋದವನು ಆದ ಕುಮಾರಂ ಆ ಬಾಲಗೋಪಾಲನನ್ನು ಸ್ಮರಾಮಿ ಧ್ಯಾನ ಮಾಡುತ್ತೇನೆ ಈ ಶ್ಲೋಕದಲ್ಲಿ ಆಚಾರ್ಯರು ಯಮುಳಾರ್ಜುನ ವೃಕ್ಷಗಳನ್ನು ಲೀಲೆಯಿಂದ ಮುರಿದ ಬಾಲಗೋಪಾಲನ ಮೋಹನವಾದ ಭಂಗಿಯನ್ನು ಚಿತ್ರಿಸಿದ್ದಾರೆ ನಸು ಕೊಂಕಿದ ಕತ್ತುಳ್ಳವನಾಗಿ ಹಿಂದಿರುಗಿ ನೋಡುತ್ತಿರುವ ಗೋಪಾಲನ ಮುಗ್ಧ ಮುಖ ಅರವಿಂದದ ಸೊಗಸನ್ನು ಅನುಭವಿಸಿದ್ದಾರೆ ತನ್ನ ಭಯಕ್ಕೆ ಕಾರಣರಾದ ಗೋಪಿಯರ ಕಡೆಯಿಂದ ತನ್ನ ಮುಖವನ್ನು ಲೀಲೆಯಿಂದ ತಿರುಗಿಸಿದೆ ಈ ಶಿಶು ಜಗತ್ತಿನ ಜನ್ಮಾದಿಗಳಿಗೆ ಹೇತುವಾದ ಇವನಿಗೆ ಜಗತ್ ಪರಿವರ್ತನೆಯೇನೋ ಸರಿ ಆದರೆ ತನ್ನ ಪರಿವರ್ತನ ಸ್ವಭಾವವನ್ನಿದು ಇದು ಬಿಡಲಾರದ ಕಾರಣ ಇಲ್ಲಿ ತನ್ನ ಕಂಧರವನ್ನು ಪರಿವರ್ತಿಸಿ ತೋರುತ್ತಿದ್ದಾನೆ ಸತ್ಯಸ್ಯ ಸತ್ಯಂ ಎಂಬಂತೆ ಸತ್ಯಕ್ಕೂ ಸತ್ಯನಾದ ತಾನು ನಟಿಸುವ ಭಯವನ್ನು ನೆನೆದು ತಾನೇ ಹುಸಿನಗೆ ಬೀರುತ್ತಿದ್ದಾನೆ ದೊಡ್ಡದಾದ ಆ ಮರದ ಒರಳನ್ನೂ ಎಳೆದುಕೊಂಡು ಹೋದ ಶಿಶು ತನ್ನ ಅಸಾಧಾರಣವಾದ ಕರ್ಷಕತ್ವವನ್ನು ಪ್ರಕಾಶಪಡಿಸಿದ್ದಾನೆ ಹೀಗೆ ಕೃಷ್ಣ ಸಂಜ್ಞೆಗೆ ಇವನು ಅನ್ವರ್ಥವಾಗಿದ್ದಾನೆ ಎಂದು ಇಲ್ಲಿ ಸ್ತೋತ್ರ ಮಾಡುತ್ತಾರೆ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಚಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರಬೇ ನಮಃ ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ